ಇನ್ನು ಮೈಸೂರಲ್ಲಿ ಬಿಜೆಪಿ ಮುಖಂಡ ಆನಂದ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಥಳಕ್ಕೆ ಮೈಸೂರು ನಗರ ಪೊಲೀಸ್ ಆಯುಕ್ತ ಚಂದ್ರಗುಪ್ತ ಭೇಟಿಯನ್ನು ನೀಡಿ ಡಿಸಿಪಿ ಪ್ರಕಾಶ್ ಗೌಡ ಜೊತೆ ಪರಿಶೀಲನೆಯನ್ನು ನಡೆಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕಮಿಷನರ್ ಚಂದ್ರಗುಪ್ತ, ನಿನ್ನೆ ಆನಂದ್ ಬರ್ಡೇ ಇತ್ತು, ಹೀಗಾಗಿ ಆನಂದ್ ಹಾಗೂ ಗೆಳೆಯರು ಪಾರ್ಟಿಯನ್ನು ಮಾಡಿದರು. ಬಳಿಕ ಅಪಾರ್ಟ್ಮೆಂಟ್ಗೆ ಬಂದು 5-6 ಮಂದಿ ಪಾರ್ಟಿಯನ್ನು ಮುಂದುವರಿಸಿದರು. ಈ ವೇಳೆ ಅಲ್ಲಿದ್ದವರಲ್ಲೇ ಗಲಾಟೆ ಆರಂಭವಾಗಿದೆ. ಈಗ ಆನಂದ್ಗೆ ಬಾಟಲ್ನಿಂದ ಚುಚ್ಚಿ ಕೊಲೆ ಮಾಡಿರುವುದು ಕಂಡು ಬಂದಿದೆ. ನಿನ್ನೆ ಯಾರ್ಯಾರು ಪಾರ್ಟಿಯಲ್ಲಿ ಇದ್ರು ಅಂತ ಮಾಹಿತಿ ಗೊತ್ತಾಗಿದೆ. ಅವರೆಲ್ಲರನ್ನು ಕೂಡ ನಾವು ವಿಚಾರಣೆಯನ್ನು ಮಾಡ್ತೀವಿ. ಯಾವ ಕಾರಣಕ್ಕೆ ಕೊಲೆಯಾಗಿದೆ, ಯಾರು ಕೊಲೆ ಮಾಡಿದ್ರು ಅನ್ನುವಂಥದ್ದನ್ನು ಈಗಲೇ ಹೇಳೋಕ್ಕಾಗಲ್ಲ, ಯಾಕೆಂದರೆ ತನಿಖಾ ಹಂತದಲ್ಲಿದೆ. ಕೊಲೆಯಾದ ವ್ಯಕ್ತಿಯ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಿದ್ದೇವೆ. ನಿನ್ನೆ ಘಟನೆ ನಡೆದಂತಹ ಸಂದರ್ಭದಲ್ಲಿದ್ದಂತಹ ಕೆಲವರು ಪರಾರಿಯಾಗಿದ್ದಾರೆ. ತನಿಖೆ ಬಳಿಕ ಘಟನೆಗೆ ನಿಖರವಾದ ಕಾರಣ ತಿಳಿಯಲಿದೆ ಅಂತ ಚಂದ್ರಗುಪ್ತ ಮಾಹಿತಿಯನ್ನು ತಿಳಿಸಿದ್ದಾರೆ. ಶ್ರೀ ಬನಶಂಕರಿ ದೇವಿ ಜ್ಯೋತಿಷಾಲಯ, ಇವರು ಕೇರಳ ಕೊಳ್ಳೇಗಾಲದ ಸಿದ್ಧಿ ಸಾಧಕರು, ನುಡಿದಂತೆ ಮಾಡಿಕೊಡುತ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ. ಮೊಬೈಲ್ ನಂಬರ್ 994531587. ಆನಂದ್ ಅಂತಕ್ಕಂತ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ. ಬೆಳಗಿನ ಜಾವ ಸುಮಾರು 3-4 ಗಂಟೆ ತಕ್ಷಣ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿದ್ದಾರೆ. ಇನ್ನೂ ಗಂಟೆ ನಂತರ ಪೊಲೀಸಿಗೆ ಗೊತ್ತಾಗಿದೆ. ಆ ವಿಚಾರವಾಗಿ ಈಗ ಅಲ್ಲಿ ಯಾರು ಬಂದಿದ್ರು, ಜೊತೆಯಲ್ಲಿ ಯಾರಿದ್ದರು, ಯಾವ ಕಾರಣಕ್ಕಾಗಿ ಈ ಕೊಲೆ ಆಯಿತು ಅಂತಕ್ಕಂಥ ಅಂಶಗಳ ಬಗ್ಗೆ ನಾವು ತನಿಖೆ ಮುಂದುವರಿಸಿದ್ದೀವಿ. ಅಲ್ಲಿದ್ದಂಥವರು ಕೆಲವರು ಪರಾರಿಗೆ ಕೂಡ ಆಗಿದ್ದಾರೆ. ಎಲ್ಲ ಮಾಹಿತಿಗಳನ್ನು ನಾವೀಗ ಕೊಲೆ ಹಾಕಿ ಮುಂದಿನ ತನಿಖೆ ಹಿನ್ನೆಲೆ ಮತ್ತು ಅವರು ಏನು ತಿಂದು ಬಂದರು ಹಲವಾರು ಅಂಶಗಳನ್ನು ನಾವು ಈ ಹಂತದಲ್ಲಿ ಪಟ್ಟಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರು ಇಲ್ಲೇ ಜನತಾನಗರದಲ್ಲಿ ಇರ್ತಕ್ಕಂಥವರು, ಮೈಸೂರು ನಗರ ನಿವಾಸಿ. ಅವರ ಸ್ನೇಹಿತರ ಜೊತೆ ನಿನ್ನೆ ಅವರ ಬರ್ತ್ಡೇ ಇದ್ದ ಸಂಬಂಧ ಪಾರ್ಟಿಯಾಗಿ ಇನ್ನೊಂದು ಜಾಗದಲ್ಲಿ ಪಾರ್ಟಿಯಾಗಿ ನಂತರ ಕೆಲವರು ಅವರ ಆಪ್ತರವರನ್ನು ಇಲ್ಲಿ ಬಂದು ಪಾರ್ಟಿ ಮಾಡ್ತಿದ್ದರು ಅನ್ನೋ ಅಂಶಗಳು ನಮಗೆ ಗೊತ್ತಾಗಿದೆ. ಅಲ್ಲಿದ್ದವರಲ್ಲೇ ಇದು ಯಾವ ಕಾರಣಕ್ಕೆ ಆಯಿತು ಅಂತಕ್ಕಂಥದ್ದು ನಾವು ಪರಿಶೀಲನೆ ಮಾಡಿ ಮುಂದಾಗ್ತಾ ಶ್ರೀ ಬನಶಂಕರಿ ದೇವಿ ಜ್ಯೋತಿಷಾಲಯ, ಇವರು ಕೇರಳ ಕೊಳ್ಳೇಗಾಲದ ಸಿದ್ಧಿ ಸಾಧಕರು, ನುಡಿದಂತೆ ಮಾಡಿಕೊಡುತ್ತಾರೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಅತಿ ಶೀಘ್ರದಲ್ಲಿ ಪರಿಹಾರ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಫೋನಿನ ಮೂಲಕ ಪರಿಹಾರ ಮಾಡಿಕೊಡುತ್ತಾರೆ. ಮೊಬೈಲ್ ನಂಬರ್ 994531587.